ಮಂಡ್ಯದಲ್ಲಿ ಕೊರೋನಾ ಸೋಂಕಿತ ಜೆಡಿಎಸ್ ಮುಖಂಡನ ಕಿರಿಕ್ನ ಸ್ಟೋರಿ ಇದು. ನಾನು ಆರೋಗ್ಯ ಸಚಿವ ರಾಮುಲು ಅವರ ಜೊತೆ ಮಾತಾಡಿದ್ದೀನಿ ಅಂತ ಹೇಳಿ ರಾಜಕಾರಣಿಗಳಿಗೆಲ್ಲ ಫೋನ್ ಮಾಡಿ ಆರೋಗ್ಯ ಅಧಿಕಾರಿಗಳ ಮೇಲೆ ಒತ್ತಡ ತಂದಿದ್ದಾರೆ. ಆದರೆ ಅವರಿಗೆ ಸೋಂಕಿದೆ ಆದರೆ ಆಸ್ಪತ್ರೆಗೆ ಶಿಫ್ಟ್ ಆಗೋದಿಲ್ಲ, ನಾನು ಮನೆಯಲ್ಲೇ ಇರ್ತೀನಿ, ನಾನೀಗಾಗಲೇ ರಾಮುಲು ಅವ್ರ ಜೊತೆ ಮಾತಾಡಿದ್ದೀನಿ, ಇತರೆ ರಾಜಕಾರಣಿಗಳ ಜೊತೆ ಮಾತಾಡಿದ್ದೀನಿ ಅಂತ ಹೇಳಿ ಆರೋಗ್ಯ ಅಧಿಕಾರಿಗಳು ಆಸ್ಪತ್ರೆಗೆ ಶಿಫ್ಟ್ ಮಾಡೋಕೆ ಬಂದರೂ ಕೂಡ ಅದಕ್ಕೆ ಒಪ್ಪಿಲ್ಲ. ಒಂದು ತಾಸಾದ ಮೇಲೆ ಅವರ ಮನವೊಲಿಸಿ ಇದೀಗ ಶಿಫ್ಟ್ ಮಾಡಲಾಗಿದೆ ಆಸ್ಪತ್ರೆಗೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕೋವಿಡ್ ಆಸ್ಪತ್ರೆಗೆ ನಾನು ಬರೋದಿಲ್ಲ, ಮನೆಯಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ಕೊರೋನಾ ಪಾಸಿಟಿವ್ ಅನ್ನೋದು ದೃಢಪಟ್ಟಿದ್ರೂ ಕೂಡ ಆರೋಗ್ಯ ಅಧಿಕಾರಿಗಳು ಆಂಬ್ಯುಲೆನ್ಸ್ನಲ್ಲಿ ಇವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಆದರೆ ಆರೋಗ್ಯ ಅಧಿಕಾರಿಗಳ ಮಾತಿಗೆ ಇವರು ಕಿಮ್ಮತ್ತು ಕೊಡದೆ ನಾನು ಸಚಿವ ಶ್ರೀರಾಮುಲು ಅವ್ರ ಜೊತೆ ಮಾತಾಡಿದ್ದೀನಿ, ಇತರೆ ರಾಜಕಾರಣಿಗಳ ಜೊತೆ ಮಾತಾಡಿದ್ದೀನಿ, ಕೋವಿಡ್ ಆಸ್ಪತ್ರೆಗೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ, ನಾನು ಮನೆಯಲ್ಲೇ ಇರ್ತೀನಿ ಅನ್ನೋ ರೀತಿ ವರ್ತಿಸ್ತಾ ಇದ್ರು. ಒಂದು ಗಂಟೆಗಳ ಕಾಲ ಅವರ ಮನವೊಲಿಸಿ ಇದೀಗ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ರೋಹಿತ್ ಮಂಡ್ಯದಿಂದ. ರೋಹಿತ್, ಇದೇ ಜನಸಾಮಾನ್ಯರಾಗಿದ್ರೆ ಒಂದು ತಾಸೆಲ್ಲ ಮನವೊಲಿಸ್ಕೊಂಡು ಕೂರ್ತಾ ಇದ್ರೆ ಈ ರೀತಿ ಸೋಂಕಿತ ಆಸ್ಪತ್ರೆಗೆ ಬರಲ್ಲ ಅಂದಿದ್ರೆ? ನಿಜವಾಗ್ಲೂ ವಿಜಯ್, ಜನಸಾಮಾನ್ಯರಾಗಿದ್ರೆ ಸ್ವತಃ ಆರೋಗ್ಯ ಇಲಾಖೆ ಸಿಬ್ಬಂದಿಗಳೇ ಅವ್ರನ್ನ ಕರೆದುಕೊಂಡು ಹೋಗಿರುವಂತದ್ದು. ಆದ್ರೆ ಏನು ಜೆಡಿಎಸ್ ಮುಖಂಡ ಅನ್ನೋ ಕಾರಣವಾಗಿ ಆತ ಸಾಕಷ್ಟು ಜನರಿಗೆ ಏನು ಜನಪ್ರತಿನಿಧಿಗಳಿಗೆ ದೂರವಾಣಿ ಮಾಡುವಂತದ್ದು, ಅಂದ್ರೆ ಶಾಸಕರು ಮತ್ತೆ ಎಂ ಪಿ ಅವ್ರಿಗೆ ಮತ್ತೆ ಸಚಿವರಿಗೆ ಎಲ್ಲರೂ ಕೂಡ ಕಾಲ್ ಮಾಡಿ ನಾನು ಹೋಗಲ್ಲ ಅಂತ ಹೇಳಿ ಹೇಳ್ತೇನೆ. ಆ ಸಂದರ್ಭದಲ್ಲಿ ಕೂಡ ಇನ್ನು ತಾಲೂಕು ಆರೋಗ್ಯ ಅಧಿಕಾರಿ ಕೂಡ ಸಾಕಷ್ಟು ಮನವೊಲಿಸಕ್ಕೆ ಪ್ರಯತ್ನ ಪಡ್ತಾರೆ, ಆದ್ರೂ ಕೂಡ ಕೇಳದ. ತದನಂತರ ಒಂದು ಗಂಟೆಯ ಬಳಿಕ ಏನು ಅವ್ರನ್ನ ಕರ್ಕೊಂಡು ಹೋಗಿರುವಂತದ್ದು, ಅಂದ್ರೆ ಈಗಾಗಲೇ ಅವರ ಮಗನಿಗೆ 2 ದಿನಗಳ ಹಿಂದೆ ಏನು ಪಾಸಿಟಿವ್ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಅವರ ಕುಟುಂಬಸ್ಥರನ್ನ ಎಲ್ಲರನ್ನು ಕೂಡ ಚೆಕ್ ಮಾಡಿಸಿದಾಗ ಅವರೆಲ್ಲರೂ ಅಂದ್ರೆ ಆ ಜೆಡಿಎಸ್ ಮುಖಂಡ ಸೇರಿದಂತೆ ಆ ಮನೆಯಲ್ಲಿದ್ದಂತ 5 ಮಂದಿಗೆ ಈಗಾಗಲೇ ಪಾಸಿಟಿವ್ ಬಂದಿರುವಂತದ್ದು. ಅವರನ್ನ ಏನು ನಿನ್ನೆ ಏನು ನಾಗಮಂಗಲದ ಅವರ ಮನೆಯಲ್ಲಿ ಹೋಗಿ ಅವ್ರನ್ನ ಕೋವಿಡ್ ಆಸ್ಪತ್ರೆಗೆ ಕರ್ಕೊಂಡ್ಬರಲು ಹೋಗ್ತಾರೆ. ಆ ಸಂದರ್ಭದಲ್ಲಿ ನಾನು ಬರಲ್ಲ, ನಾನು ಮನೆಯಲ್ಲೇ ಕೂತ್ಕೋತೀನಿ. ಯಾಕೆಂದ್ರೆ ರಾಜ್ಯ ಸರ್ಕಾರ ಈಗ ಮನೆಯಲ್ಲೇ ಒಂದು ಟ್ರೀಟ್ಮೆಂಟ್ ಇದ್ ಮಾಡಕ್ಕೆ ಅಲ್ಲಿ ಆದೇಶ ಹೊರಡಿಸಿದೆ. ನೀವೇ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೀರಾ, ನಾನು ಬರಲ್ಲ, ನಾನು ಮನೆಯಲ್ಲೇ ಇರ್ತೀನಿ ಅನ್ನೋ ರೀತಿಯಾಗಿ ಉದಂಡ ವಾದ ಮಾಡ್ತಾರೆ. ಆದ್ರೆ ಅಲ್ಲಿನ ಆರೋಗ್ಯ ಅಧಿಕಾರಿಗಳಂತದ್ದು ನಮ್ಮಲ್ಲಿ ಸಾಕಷ್ಟು ಬೆಡ್ಗಳು ಖಾಲಿ ಇದಾವೆ ಸರ್, ಹೀಗಾಗಿ ಬರಲೇಬೇಕಾಗ್ತದೆ. ನಮ್ಮಲ್ಲಿ ಕೂಡ ಉತ್ತಮವಾದ ಟ್ರೀಟ್ಮೆಂಟ್ ಮತ್ತೆ ಆಹಾರ ಎಲ್ಲವನ್ನು ಕೊಡ್ತೀವಿ. ನೀವು ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ ಅಂತ ಹೇಳಿದ್ರು ಕೂಡ ಆ ರೀತಿಯ ಮಾತನಾಡದೆ ಏನು ನಾನು ಬರಲ್ಲ ಅನ್ನೋ ರೀತಿಯಾಗಿ ಉದಂಡ ವಾದ ಮಾಡ್ತಾರೆ. ತದ ಬಳಿಕ 1 ಗಂಟೆ ಬಳಿಕ ಏನು ಮನವೊಲಿಕೆ ಆದ್ಮೇಲೆ ಅವ್ರನ್ನ ಕರ್ಕೊಂಡು ಹೋಗಿ ಮಂಡ್ಯ ಕೋವಿಡ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಿರುವಂತದ್ದು ವಿಜಯ್. ಓಕೆ, ಥ್ಯಾಂಕ್ ಯು ರೋಹಿತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪರವಾಗಿ ಅರ್ಚನಾ ಅಂತೀರಾ?